ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಆಲೋವೆರಾ ಅಂದರೆ ನಿಮಗೆ ಗೊತ್ತಿರಲೇಬೇಕು. ಆಲೋವೆರಾನು ನೀವು ನೋಡಿರ್ತೀರ, ಹಾಗೆ ಅದರ ಯೂಸಸ್ಗಳ ಬಗ್ಗೆಯೂ ಕೇಳಿರ್ತೀರ. ಆದರೆ ಅದೇ ಆಲೋವೆರಾದಿಂದ ಇನ್ಕಮ್ ತೆಗೆಯೋದನ್ನ ಅಂದರೆ ಹೇಗೆ ಅಮೌಂಟ್ನ ಗಳಿಕೆ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿರಲ್ಲ. ಅದನ್ನ ತಿಳ್ಕೊಬೇಕಾದ್ರೆ ಈ ವಿಡಿಯೋ ನೋಡಿ. ಈ ಆಲೋವೆರಾದಿಂದ ನೀವು ಹಣ ಗಳಿಕೆ ಮಾಡಬಹುದು. ಈ ಎರಡು ರೀತಿಯಲ್ಲಿ ಆಲೋವೆರಾ ಬಿಸ್ನೆಸ್ ಶುರು ಮಾಡಬಹುದು. ಒಂದು, ಆಲೋವೆರಾ ಬೆಳೆದು ಅದನ್ನು ಮಾರಾಟ ಮಾಡಿ 8-10 ಲಕ್ಷ ರೂಪಾಯಿ ವಾರ್ಷಿಕ ಗಳಿಕೆ ಮಾಡಬಹುದು. ಇನ್ನೊಂದು, ಆಲೋವೆರಾ ಪ್ರೊಸೆಸಿಂಗ್ ಯೂನಿಟ್ ಹಾಕಿಕೊಂಡು ಜ್ಯೂಸ್ ಮಾಡಿ ಮಾರಾಟ ಮಾಡಬಹುದು. ಆಲೋವೆರಾ ಬೆಳೆದು ಮಾರಾಟ ಮಾಡುತ್ತೀನಿ ಎನ್ನುವವರಿಗೆ ಆರಂಭದಲ್ಲಿ 50,000 ರೂಪಾಯಿ ಖರ್ಚು ಆಗುತ್ತದೆ. 1 ಹೆಕ್ಟೇರ್ ಜಾಗದಲ್ಲಿ ಆಲೋವೆರಾ ಬೆಳೆದು 3 ವರ್ಷಗಳ ಕಾಲ ಫಲ ಬೆಳೆಯಬಹುದಾಗಿದೆ. ಈಗ ಹೈಡ್ರೋರೈಟ್ ಜಾತಿಯ ಆಲೋವೆರಾವನ್ನು ಎಲ್ಲಿ ಬೇಕಾದರೂ ಬೆಳೆಯಬಹುದು. ಮತ್ತು ಡಿಯರ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಪ್ರಕಾರ 1 ಹೆಕ್ಟೇರ್ನಲ್ಲಿ ಆಲೋವೆರಾ ಬೆಳೆಯಲು 27,500 ರೂಪಾಯಿ ಖರ್ಚಾಗುತ್ತದೆ ಅಂತೆ. ಗೊಬ್ಬರ, ಕೂಲಿ ಎಲ್ಲ ಸೇರಿ 50,000 ರೂಪಾಯಿ ಖರ್ಚು ಬರುತ್ತದೆ. 1 ಹೆಕ್ಟೇರ್ ಪ್ರದೇಶದಲ್ಲಿ 40-45 ಟನ್ ಆಲೋವೆರಾ ಎಲೆಗಳನ್ನು 1 ವರ್ಷದಲ್ಲಿ ಬೆಳೆಯಬಹುದು. ಬೇರೆ ಬೇರೆ ಕಡೆ ಆಲೋವೆರಾ ಎಲೆಗೆ ಬೇರೆ ಬೇರೆ ದರವಿದೆ. ಸುಮಾರು 1 ಟನ್ ಎಲೆಗೆ 20,000 ರೂಪಾಯಿ ಇದೆ. ಆದರೆ ವರ್ಷಕ್ಕೆ 10 ಲಕ್ಷ ಗಳಿಕೆ ಮಾಡಬಹುದು. ಇನ್ನು 2-3 ವರ್ಷಗಳಲ್ಲಿ ಬೆಳೆ ಹೆಚ್ಚಿರುತ್ತದೆ. 5ನೇ ವರ್ಷದಲ್ಲಿ ಬೆಳೆ ಪ್ರಮಾಣ ಕಡಿಮೆ ಆಗುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಆಲೋವೆರಾದಿಂದ ಏನೆಲ್ಲ ಯೂಸ್ ಇದೆ. ಇದು ಓನ್ಲಿ ನಮ್ಮ ಬಾಡಿಗೆ ಮಾತ್ರ ಯೂಸ್ ಆಗಲ್ಲ, ಅಂದರೆ ಹೆಲ್ತ್ ಇರ್ಬೋದು, ಹಾಗೆ ಬ್ಯೂಟಿ ಇದಕ್ಕೆ ಮಾತ್ರ ಯೂಸ್ ಆಗಲ್ಲ, ಇದರಿಂದ ಇನ್ಕಮ್ ಸಹ ತೆಗಿಯೋಕ್ಕೂ ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮ್ಮಲ್ಲೂ ನೀವು ಆಲೋವೆರಾ ಬೆಳೆಸಿದ್ರಿಂದ ಹೆಚ್ಚಿಗೆ ಇನ್ಕಮ್ ಮಾಡಿ ಅಂತ ಹೇಳ್ತಾ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.